ಯೂಟ್ಯೂಬ್ ಯಾಕೆ ನೋಡ್ತೀರಪ್ಪ ನೀವು? ನ್ಯೂಸ್ ನೋಡಕ್ಕೆ, ಟೆಕ್ನಾಲಜಿ ವಿಷಯಗಳನ್ನ ತಿಳ್ಕೊಳಕ್ಕೆ, ಎಂಟರ್ಟೈನ್ಮೆಂಟ್ಗೆ, ಕಾಮಿಡಿಗೆ, ಹಾಡುಗಳನ್ನ ಕೇಳೋಕೆ, ಮೂವೀಸ್ಗಳನ್ನ ನೋಡೋಕೆ, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಬಟ್ ನೋ 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 ನೋ, ಯೂಟ್ಯೂಬಲ್ಲಿ ನೋಡಬೇಕಾಗಿರೋ ಇಂಪಾರ್ಟೆಂಟ್ ವಿಡಿಯೋಗಳು ಅಂದರೆ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋದು ಹೇಗೆ, ಹೌ ಟು ಫ್ಲರ್ಟ್ ವಿತ್ ಗರ್ಲ್ಸ್. ನಿಜವಾಗ್ಲೂ ನಿಜ ಗುರು, ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋ ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಮೈ ಲಿಪ್ಸ್ ಟಿವಿ, ಇವನ ತುಟಿಯ ಟಿವಿ ಅಂತೆ. ಡ್ರಾರ್ ಲಿಪ್ಸ್ ಅಲ್ಲ ಟಿಪ್ಸ್. ಏ ಯಾವ್ದೋ ಒಂದು ಸುಮ್ಕಿರ್ಲ, ವಿಡಿಯೋ ಟೈಟಲ್ ಫ್ಲರ್ಟಿಂಗ್ ಲೈನ್ಸ್ ಫಾರ್ ಇಂಪ್ರೆಸ್ ಗರ್ಲ್ಸ್. ಫ್ಲರ್ಟಿಂಗ್ ಲೈನ್ಸ್, ಫ್ಲರ್ಟಿಂಗ್ ಕೈಸೇ ಕರಿ, ಪಿಕಪ್ ಲೈನ್ಸ್, ಹೌ ಟು ಫ್ಲರ್ಟ್. ಅದಾದ್ನೇ ಹಿಂದ್ಕೊಂದ್ಸಲ ಬರೆಯದಂತೆ, ಮುಂದ್ಕೊಂದ್ಸಲ ಬರೆಯದಂತೆ, ಹೇಳಿದ್ನೆ 25 ಸಲ ಹೇಳೋದು, ಆಡಿದ್ದೆ ಆಡೋ ಕಿಸ್ ಬೈ ದಾಸ ಅಂತ. ಬ್ರಾ ನೀವು ನಿಮ್ ವಿಡಿಯೋದಲ್ಲಿ ಹಿಂಗೇನೆ ಬರೆಯೋ ಟೈಟಲ್ ನ ಸುಮ್ಕಿರಿ. ಲೇ ಸುಬ್ಬ ಗಬ್ಬ ಮುಚ್ಚ ಬಾಯಿ ಮರ್ಯಾದಿ ತೆಗೆಯೋಣ. दोस्तों, 100 में से 90 लड़कियां ऐसी होती हैं जो चाहती हैं कि कोई लड़का ऐसा हो जो उनके साथ फ्लर्ट करे, उनके साथ डबल मीनिंग बातें करे, उनके चेहरे पर एक क्यूट सी स्माइल लेकर आए. 90 ಜನದಲ್ಲಿ 100 ಜನ ಹುಡುಗಿರಿಗೆ ಫ್ಲರ್ಟ್ ಮಾಡೋ ಹುಡುಗರು ಡಬಲ್ ಮೀನಿಂಗ್ ಮಾತಾಡಿ ಅವರ ಮುಖದಲ್ಲಿ ನಗು ತರಿಸೋ ಹುಡುಗರು ಕಂಡುಬಿಟ್ರೆ ಬಹಳ ಇಷ್ಟ ಅಂತೆ. ನೋಡಕ್ ಹೋಗಿದ್ದೆನ್ಲ ನೀನ್ ಬಡೆತದೆ 90 ಜನದಲ್ಲಿ 100 ಜನ ಹುಡುಗಿರ್ನ ನೀರಾ ಬರೋ ಹುಡುಗಿರ್ನೆಲ್ಲ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಂದಿರೋ ನಂಗೆ ಹೇಳ್ತಾನೆ. ಬ್ರಾದ್ 100ರಲ್ಲಿ 90, 90ರಲ್ಲಿ 100ಲ್ಲ, ಬೇಸಿಕ್ ಮ್ಯಾಥಮೆಟಿಕ್ಸ್ ಬರಲ್ವಾ ನಿಮ್ಗೆ? ಲೇ ಒಂದು ಮ್ಯಾಥಮೆಟಿಕ್ಸ್ ನಾನು 4-5 ಸಲ ಓದಿದೀನಿ ಕಣ್, ಸುಮ್ಕಿರ್ಲ ಫೇಲ್ ಆಗಿ ಫೇಲ್ ಆಗಿ ನಂಗೆ ಮ್ಯಾಥ್ಸ್ ಬರಲ್ಲ ಅಂತಿ. ಎಕ್ಸ್ಪರ್ಟ್ ಅಮ್ಮ ನಾವು ಮ್ಯಾಥ್ಸ್ ಅಲ್ಲಿ ಎಕ್ಸ್ಪರ್ಟು. पॉइंट नंबर 1, ये फ्लर्टिंग लाइन आप किसी को भी बोल सकते हो, अननोन गर्ल को भी बोल सकते हो, क्रश को भी बोल सकते हो, गर्लफ्रेंड को भी बोल सकते हो, चैटिंग पर भी बोल सकते हो, फेस टू फेस भी बोल सकते हो. बट मेनली 5 प्रॉब्लम्स 1 सॉल्यूशन तरह ಎಲ್ಲಾ ಬಗೆಯ ಹುಡುಗಿಯರಿಗೂ ಹೋಲ್ಸೇಲ್ ಆಗಿ ಫ್ಲರ್ಟ್ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತದಂತೀವಯ್ಯ ನೋಡಣ್ಣರಪ್ಪ. यहाँ पर आपको लड़की को बोलना है, यार तुम्हें अपने साथ एम्बुलेंस लेके ऑलवेज चलना चाहिए. फर्स्ट पॉइंट हुड़गी हत्र ಹೋಗ್ಬಿಟ್ ಹೇಳಬೇಕಂತೆ, ಮಚ್ಚಿ ನೀನು ಯಾವಾಗಲೂ ಆಂಬುಲೆನ್ಸ್ ತಗೊಂಡು ಓಡಾಡಬೇಕು ಮಚ್ಚಿ ಅಂತ. ಯಾಕಲ ಬಿಡಿದೆ ಒಮ್ಮೆ ನಿನಗೆ ಆಂಬುಲೆನ್ಸ್ ಡ್ರೈವರ್ ತರ ಕಾಣ್ತಾವಳೆ ಅಂದ್ಲ? ಅಥವಾ ಒಮ್ಮ ಆಂಬುಲೆನ್ಸ್ ತಗೊಂಡು ನಿನ್ನ ಹತ್ರಕ್ಕೆ ಬರೋಕೆ ನಿಂಗೆ ಏನ ರವಾಗ ಬಂದದ? ಕರೋನಾ ಬಂದಿದ್ರೆ ಬಿಡಿದೆ ಹೋಮ್ ಕ್ವಾರಂಟೈನ್ ಮಾಡ್ಕೋ, ಅವಳ ಹತ್ರ ಯಾಕೆ ಫ್ಲರ್ಟ್ ಮಾಡಕ್ ಹೋಗಿದಿ ಬಿಡಿದೆ? ತುಮೇ ಅಪ್ನೆ ಸಾಥ್ ಆಂಬುಲೆನ್ಸ್ ಲೇಕೆ ಆಲ್ವೇಸ್ ಚಲ್ನಾ ಚಾಹಿಯೇ. तो लड़की पूछेगी, क्यों ऐसा क्यों बोल रहे हो? तो आपको बोलना है, यार तुम इतनी क्यूट हो, इतनी ब्यूटीफुल हो, एंजल जैसी लड़की हो. ಅಲ್ಲ ಕ್ಯೂಟ್ ಓಕೆ ಬ್ಯೂಟಿಫುಲ್ ಓಕೆ, ಆಮೇಲೆ ಯಾಕಲ ಎಂಜಲು ತರದ ಹುಡುಗಿ ಅಂತ ನೀನು? ಅಲ್ಲ ಅವಳೇನ್ ಚಿಕ್ಕ ಮಕ್ಳು ತರ ಜಲ್ ಸುರ್ಸ್ಕೊಂಡು ಓಡಾಡ್ತಾವಳೆ ಅಂದ್ಲ ನೀನು ಎಂಜಲು ತರದ ಹುಡುಗಿ ಅನ್ನಕ್ಕೆ? ಆಪ್ಕು ಬೋಲ್ನಾ ಹೇ ಯಾರ್ ತುಮ್ ಇತ್ನಿ ಕ್ಯೂಟ್ ಹೋ ಇತ್ನಿ ಬ್ಯೂಟಿಫುಲ್ ಹೋ ಎಂಜಲ್ ಜೆಸಿ ಲಡ್ಕಿ ಹೋ, ತುಮ್ ರಾಸ್ತೆ ಪರ್ ಜಬ್ ಚಲ್ತಿ ಹೋಗಿ ತೊ ತುಮ್ಹೇ ದೇಖ್ ಕೆ ಕಿತ್ನೆ ಲಡ್ಕೆ ಘಾಯಲ್ ಹೋ ಜಾತೆ ಹೋಂಗೆ, ತೊ ಉನ್ಕೊ ಹಾಸ್ಪಿಟಲ್ ಕೌನ್ ಪಹುಂಚಾಯೇಗಾ? ನೀನ್ ಇಷ್ಟು ಕ್ಯೂಟ್ ಆಗಿದ್ಯಾ, ಬ್ಯೂಟಿಫುಲ್ ಆಗಿದ್ಯಾ, ಎಂಜಲು ಸುರ್ಸ್ಕೊಂಡು ಓಡಾಡ್ತಿದ್ಯಾ, ನೀನ್ ನೋಡ್ಬಿಟ್ರೆ ಎಲ್ಲ ಮೂರ್ಛೆ ಹೋಗ್ಬಿಡಲ್ವ ಜನ ಅಂತ. ಯಾಕಲ ಮೂರ್ಛೆ ಹೋಗ್ಬಿಡ್ತಾರ ಬಡತದೆ? ಏನ್ ಅಷ್ಟೊಂದ್ ಗಬ್ನಾಡ್ತಿದ್ಲೇನ್ಲ ಅವಳು? ಸ್ನಾನ ಮಾಡಿ 6-7 ವರ್ಷ ಆಗಿತ್ತಾ ಏನು? ಅಲ್ಲ ಯಾರೋ ಅಪರಿಚಿತರಿಗೆ ಹಿಂಗೆಲ್ಲ ಮಾಡಿದ್ರೆ ಹುಡುಗಿರು ಎಗಡಾಗಿ ಎಗಡಾ ತಗೊಂಬರಲ್ವ ಗುರುವೆ? इसी फ्लर्टिंग लाइन में आपको दूसरी बात बोलना है, यार पहली बार जब मैंने तुमको देखा था तो मैं तो डायरेक्ट आईसीयू में पहुंच गया था. ಅಲ್ಲ ಮೊದಲನೇ ಸಲ ನಾನು ನಿನ್ನ ನೋಡಿದಾಗ ಡೈರೆಕ್ಟ್ ಐಸಿಯುಗೆ ಹೊಂಟೋಗ್ಬಿಟ್ಟೆ ಅನ್ಬೇಕಂತೆ. ನೀವ್ ಯಾವೊಂದ್ಲ ಹಾರ್ಟ್ ನ ಬೇರೆ ಲೆವೆಲ್ ಗೆ ತಂದೋಗ್ಬಿಟ್ಟವನೆ. ಅದೇ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನನ್ನ ಹಾರ್ಟ್ ಚಿಟ್ಟೆಯಾಗಿ ಹಾರಿತು. ನೋ, ಇದೆಲ್ಲ ಫ್ಲರ್ಟಿಂಗ್ ರೊಮ್ಯಾನ್ಸ್. ಇವನ್ ಪ್ರಕಾರ ಈ ಹಾಡು ಏನಾಗುತ್ತೆ ಅಂದ್ರೆ, ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನಾನು ಆಲ್ಮೋಸ್ಟ್ ಚಟ್ಟ ಹತ್ತಿ ಕುಂತಿದ್ದೆ. तो भाई ये फ्लर्टिंग लाइन अगर आप किसी लड़की को चैटिंग पर या फेस टू फेस बोलते हो तो डेफिनेटली उसके चेहरे पर एक क्यूट स्माइल जरूर आएगी, और जब वो अकेले रहेगी तो आपके बातों को हमेशा याद करती रहेगी. ये डायलॉग ना ಹೇಳ್ಬಿಟ್ರೆ ಹುಡುಗಿ ಮಕದ್ಮೇ ಆಕೆ ಕ್ಯೂಟ್ ಸ್ಮೈಲ್ ಬಂದ್ಬಿಡ್ತದಂತೆ, ಆಮ್ಯಾಕೆ ಯಾವಾಗಲೂ ಇವನ್ನ ನೆನೆಸ್ಕೊಂಡ್ಬಿಡ್ತಾಳಂತೆ. ಚಾಪಗಿಪ್ಲಿ ತಗೊಂಡು ಓಡಿಸ್ಕೊಂಬಂದ್ಬಿಟ್ಟಾಳು ಸರ್ ಕಣಪ್ಪ. ಪಾಯಿಂಟ್ ನಂಬರ್ 2, ये फ्लर्टिंग लाइन भी आप किसी को भी बोल सकते हो, अनजान लड़की को, गर्लफ्रेंड को या फिर क्रश को, किसी को भी. इसमें आपको बोलना है कि यार अगर तुम पुलिस बन जाओगी ना तो जुर्म बहुत ज्यादा बढ़ जाएगा. तो ऑब्वियसली वो पूछेगी, क्यों? ಎರಡನೇ ದು ಕೋಬಿಟ್ ಆಗ್ಲಿ, ಇವಮ್ಮ ಏನನ ಪೊಲೀಸ್ ಆಗ್ಬಿಟ್ರೆ ಅಪರಾಧಗಳ ಸಂಖ್ಯೆಗಳು ಜಾಸ್ತಿ ಆಗ್ಬಿಡ್ತಾವಂತೆ. ಬೆಳೆತದ ಯಾವ್ದು ಹಳೆ ಜೋಕಿಲ್ವಾ, ಅದನ್ನೇ ಹಿಡ್ಕೊಂಡ್ ಬಂದ್ಬಿಡೋದೆ ಫ್ಲರ್ಟಿಂಗ್ ಲೈನ್ ಅಂತ. ಅದೇ ಗುರು ಹಳೆ ಜೋಕಿಲ್ವಾ, ಏ ಹುಡುಗಿ ನೀನೇನ ಪೊಲೀಸ್ ಆಗ್ಬಿಟ್ರೆ ನಾವು ಬೇಕಂತಾನೆ ನಿನ್ನ ನೋಡಕ್ಕೆ ಅಂತ ಅಪರಾಧಗಳನ್ನ ಮಾಡಿ ಮಾಡಿ ದರೋಡೆಗಳನ್ನ ಮಾಡಿ ಮಾಡಿ ಬರ್ತೀವಿ ಪೊಲೀಸ್ ಸ್ಟೇಷನ್ ಗೆ ಅಂತ. ಇದು ಫ್ಲರ್ಟಿಂಗ್ ಲೈನ್. ಬಡಿದೆ ಫ್ಲರ್ಟ್ ಮಾಡ್ತೀನಿ ಅಂತ ಹೋಗಿ ಮೆಣಸಿನ್ಕಾಯಿ ರುಬ್ಬಿಸ್ಕೊಂಬಂದಿಯ ಹಿಂದ್ಗಡೆ? ಫ್ಲರ್ಟಿಂಗ್ ಅಲ್ಲಕಲ್ಲ ಇದು, ಫ್ಲರ್ಟಿಂಗ್. ಮಗನೇ ಮುಚ್ಕೊಂಡು ಮನೆಗೆ ಹೋಗಿ ಎಷ್ಟು ಡೌ ಮಾಡ್ತಿ ಅಂತ ಮಕ್ಕಳುಸ್ಕೊಂಬತ್ತೀಯ ಅಷ್ಟೇ ಅವಳ ಕೈಲಿ. ಚಾನಲ್ ಹೆಸರು ಹೌ ಟು ಇಂಪ್ರೆಸ್ ಎ ಗರ್ಲ್ ಆನ್ ಚಾಟ್ ಅಂತೆ.
ನಿಜಕ್ಕೂ 25 ಲಕ್ಷ ಸಬ್ಸ್ಕ್ರೈಬರ್ಸ್ ಇಲ್ಲ ನನ್ನ ಮಗನ್ ನಾನೇನಾದ್ರೂ ರಾಂಗ್ ಕೆಟಗರಿ ಚಾನಲ್ ಓಪನ್ ಮಾಡ್ಬಿಟ್ಟಿದೀನ ಗುರು ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಕವರ್ ಪಿಕ್ಚರ್ ನೋಡ್ರಲ್ಲ ಸಬ್ಸ್ಕ್ರೈಬ್ ಈಕ್ವಲ್ಸ್ ಗರ್ಲ್ ಫ್ರೆಂಡ್ ಅಂತೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಗರ್ಲ್ ಫ್ರೆಂಡ್ ಸಿಗ್ತಾಳಂತೆ ಲೇ ಸುಬ್ಬ ಬೇಗ ಬರೋ ಒಂದು 5 ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಒಂದು ಸಬ್ಸ್ಕ್ರೈಬ್ ಈಕ್ವಲ್ಸ್ ಒಂದು ಗರ್ಲ್ ಫ್ರೆಂಡ್ 5 ಆರ್ ಸಬ್ಸ್ಕ್ರೈಬ್ ಈಕ್ವಲ್ಸ್ 5 ಆರ್ ಗರ್ಲ್ ಫ್ರೆಂಡ್ ಯೇಯ್ ಇನ್ನು ಇವ್ರ ಚಾನಲ್ ನಲ್ಲಿನ ವಿಡಿಯೋಗಳನ್ನ ನೋಡೋದಾದ್ರೆ ಹುಡುಗಿಗೆ ಪಿಕ್ಚರ್ ಕೆ ಕೇಳಿ ಏನ್ ಕಮೆಂಟ್ ಕರೆ ಹುಡುಗಿ ಒಂದಿನ ಮೇ ಪಟ ಸಕ್ತಿ ಹೇ ಹುಡುಗಿದು ತಾರೀಫ್ ಹೆಂಗ್ ಮಾಡೋದು ಹುಡುಗಿ ಜೊತೆ ಫಸ್ಟ್ ಟೈಮ್ ಹೆಂಗ್ ಚಾಟ್ ತಿನ್ನೋದು ಬರಿ ಇಂತವೆ ಬಡೆತದೆ ಹುಡುಗಿ ಜೊತೆ ಫಸ್ಟ್ ಟೈಮ್ ಹೆಂಗ್ ಚಾಟ್ ತಿನ್ನೋದು ಅಂದ್ರೆ ಬಾಯಿಂದ ತಿನ್ನೋದು ಇನ್ನೇನು ಮೂಗಿಂದ ತಿಂದಿಯೇ ಅಲ್ಲ ಏನ್ ಕಂಟೆಂಟ್ ಗುರು ಇದೆಲ್ಲ ಲಕ್ಷ ಲಕ್ಷ ವ್ಯೂಗಳು ಫಸ್ಟ್ ಟೈಮ್ ಲಡ್ಕಿ ಸೇ ಐಸೆ ಬಾತ್ ಕರೋ ಫಿರ್ ವೋ ಆಪ್ಕೋ ಖುದ್ ಪಟಾಯೇಗಿ ಅಂತೆ ಸೊ ಫಸ್ಟ್ ಟೈಮ್ ಹುಡುಗಿ ಹತ್ರ ಏನಾದ್ರೂ ಹಿಂಗ್ ಮಾತಾಡಿದ್ರೆ ಆವೊಮ್ಮೆ ಬಂದು ನಿಮ್ನ ಪಟಾಯಿಸ್ಬಿಡ್ತದಂತೆ ನಡ್ರೋ ನನ್ನ ಮಗನ್ ಕಲ್ತ್ಕೊಂಡ್ಬಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ಯಾರು ಮೇಲಾದ್ರೂ ಅಪ್ಲೈ ಏ ಮಾಡ್ಬಿಡಣ जब आप किसी लड़की से बात शुरू करते हो तो किसी बहाने से बात शुरू करो ये नहीं कि हाय हेलो कैसे हो खाना खा लिया क्या कर रहे हो अगर आप इस तरीके से बात करोगे तो वो बहुत जल्दी बोर हो जाएगी और ज्यादा आपसे बात करने में इंटरेस्ट नहीं लगी सो फर्स्ट टाइम ಯಾವುದಾದರೂ ಹುಡುಗಿ ಹತ್ರ ಮಾತಾಡಬೇಕಾದ್ರೆ ಯಾವುದಾದರೂ ವಿಷಯ ಇಟ್ಕೊಂಡು ಮಾತಾಡಬೇಕಂತೆ ಹಾಯ್ ಹಲೋ ಹೌ ಆರ್ ಯು ಅಂತ ಮಾತಾಡಿಸ್ಬಾರ್ದಂತೆ ಹಂಗೇನಾದರೂ ಮಾತಾಡಿಸಿದ್ರೆ ಅವರಿಗೆ ಇಂಟರೆಸ್ಟ್ ಹೋಗ್ಬಿಡುತ್ತಂತೆ ಮತ್ತೆ ಹಂಗಾದ್ರೆ ಜೋಯಿ ಟ್ರಿವಿಯಾನಿ 10 ವರ್ಷ ಹವ್ ಯು ಡುಯಿಂಗ್ ಅಂತಾನೆ ಹುಡುಗಿನ ಪಟಾಯಿಸಿದ್ನಲ್ಲೋ ಅದೆಲ್ಲ ಏನು ಸುಳ್ಳ ಹಾಳಾಗೋಗ್ಲಿ ಇವಯ್ಯ ಹೇಳ್ದ ತಾನೆ ಟಿಪ್ಸ್ ಯಾವ್ದಾದ್ರೂ ಒಂದು ವಿಷಯ ಇಟ್ಕೊಂಡು ಮಾತಾಡ್ಬೇಕು ಹಾಯ್ ಹಲೋ ಅನ್ಬಾರ್ದು ಅಂತ ಯಾವ್ದಾದ್ರು ವಿಷಯ ಇಟ್ಕೊಂಡೆ ಮಾತಾಡೋಣ ನಡ್ರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹುಡುಗಿಗೆ ಸೊ ಹಾಯ್ ಹಲೋ ಅಂತೆಲ್ಲ ಅನ್ನೋಕ್ಕಾಗಲ್ಲ ಏನ್ ರಿಪ್ಲೈ ಮಾಡೋದು ಏನ್ ರಿಪ್ಲೈ ಮಾಡೋದು ಓಕೆ ಹೇ ನಿಮ್ ಪ್ರಕಾರ ಈ ಸಲ ಇಂಡಿಯಾದು GDP ಈ ಕ್ವಾರ್ಟರ್ ನಲ್ಲಿ ಪಾಸಿಟಿವ್ ಗೆ ಬರುತ್ತಾ ಹಾಗೇನೆ ಗ್ಲೋಬಲ್ ರಿಸೆಷನ್ ಚಾನ್ಸ್ ಎಷ್ಟಿದೆ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು ಪ್ಲಸ್ ಈ ಸಲ ಕಪ್ ನಮ್ದೇನಾ ರಿಪ್ಲೈ ಮಾಡಿ ಆಯ್ತಾ ಥ್ಯಾಂಕ್ ಯು ಅಂತ ಮಾಡೋಣ ಅಕಸ್ಮಾತ್ ರಿಪ್ಲೈ ಏನಾದ್ರೂ ಬಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮಗನೇ ಯಾವ್ದೋ ಬೇರೆ ವಿಷಯ ಇಟ್ಕೊಂಡೆ ಮೆಸೇಜ್ ಮಾಡಿದೀನಿ ಏನಾದ್ರೂ ಹುಡುಗಿ ಬೀಳ್ದಲೆ ಇರ್ಬೇಕು ಲೇ ನಿನ್ನೆ ಬೀಳಿಸ್ಬಿಡ್ದಿನ ಹುಡುಗಿ ಬದಲು ಬಡಿದೆ ಅಂಡ್ ಚೆಸ್ ಟೂರ್ನಮೆಂಟ್ ಈ ಸ್ಯಾಟರ್ಡೆ ಅಥವಾ ಸಂಡೇ ಇರುತ್ತೆ ಅದರ ಡೀಟೇಲ್ಸ್ ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಲೀಚೆಸ್ ನಲ್ಲಿ ಟೂರ್ನಮೆಂಟ್ ಆರ್ಗನೈಸ್ ಮಾಡೋಣ ನಾ ಕಂಡಕ್ಟ್ ಅಷ್ಟೇ ಮಾಡ್ತೀನಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂಡ್ ಆ ಟೂರ್ನಮೆಂಟ್ ನ ಲೈವ್ ಸ್ಟ್ರೀಮ್ ಮಾಡೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನಂದು ಕಂಪ್ಯೂಟರ್ ಸಪೋರ್ಟ್ ಮಾಡಲ್ಲ ತುಂಬಾ ಹಳೆ ಕಾಲದ ಕಂಪ್ಯೂಟರ್ ಸೊ ಫ್ರೆಂಡ್ ನ ಕೇಳಿರ್ತೀನಿ ಕೊಡು ಲ್ಯಾಪ್ಟಾಪ್ ಅಂತ ಅವ್ನು ಏನಾದ್ರೂ ಕರೋನಾ ಗಿರೋನ ಅಂದ್ಕೊಂಡು ಕೊಡ್ದಲೇ ಹೋದ್ರೆ ಸ್ಟ್ರೀಮ್ ಮಾಡೋಕೆ ಆಗಲ್ಲ ಬಟ್ ಟೂರ್ನಮೆಂಟ್ ವಿನ್ನರ್ ನ ಖಂಡಿತ ಸಪರೇಟ್ ಆಗಿ ಅನೌನ್ಸ್ ಮಾಡ್ತೀನಿ ವಿನ್ನರ್ಸ್ ಪ್ರೈಸ್ 500 ರೂಪಾಯಿ ಇರುತ್ತೆ ಬಡವರ ಚಾನಲ್ ಕಂಡ್ರಪ್ಪ ಸದ್ಯಕ್ಕೆ ಇಷ್ಟೇ ಜಾಸ್ತಿ ದುಡ್ಡು ಬಂದ್ಮೇಲೆ ಜಾಸ್ತಿ ಪ್ರೈಸ್ ಇಡೋಣ ಬೇಕಾದ್ರೆ ದಯಮಾಡಿ ಯಾರು ಚಾಂಪಿಯನ್ ಗಳು ಅಟೆಂಡ್ ಮಾಡ್ಬೇಡ್ರಪ್ಪ ಬರೀ ಸಬ್ಸ್ಕ್ರೈಬರ್ಸ್ ಕೇದು ನೀವು ಇನ್ನಾದ್ರೂ ಸಹ ನಿಮ್ಗೆ ವಿಡಿಯೋಸ್ ಬಗ್ಗೆ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಿದ್ರೆ ಮಾತ್ರ ಪ್ರೈಸ್ ಫಾರ್ಮ್ಯಾಟ್ ಬಗ್ಗೆ ಎಷ್ಟೊತ್ತಿರುತ್ತೆ ಹೆಂಗೆ ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸಪರೇಟ್ ವಿಡಿಯೋದಲ್ಲಿ ಯಾರಾದ್ರೂ ಮಿಸ್ ಮಾಡ್ಕೊಂಡ್ರೆ ಡೋಂಟ್ ವರಿ ಜಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲ ಅಷ್ಟೇ ಮುಂದೆ ಇನ್ನು ಜಾಸ್ತಿ ಜಾಸ್ತಿ ಮಾಡೋಣ ಎಲ್ಲ ಗೇಮ್ಗಳನ್ನು ಮಾಡೋಣ ಎಸ್ಪೆಷಲಿ ಫ್ರೀ ಫೈರ್ ತುಂಬಾ ಜನ ಕೇಳ್ತಾರೆ ಫ್ರೀ ಫೈರ್ ಅಂತ ಅದನ್ನೆಲ್ಲ ಆಕ್ಚುಲಿ ಒಂದು ಮೆಥಾಡಿಕಲಿ ಮಾಡಬೇಕು ಇಲ್ಲಾಂದ್ರೆ ನನಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಯಾರು ಎತ್ತ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅದರಿಂದ ಸ್ವಲ್ಪ ರಿಸರ್ಚ್ ಮಾಡುವ ಅದ್ರ ಬಗ್ಗೆ ಈ ಚೆಸ್ ಟೂರ್ನಮೆಂಟ್ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಫೇಲ್ಯೂರ್ ಆಗುತ್ತೆ ಅನ್ನೋದ್ರ ಮೇಲೆ ನಮಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಲ್ಲ ಸೊ ದಿಸ್ ಈಸ್ ಅನ್ ಎಕ್ಸ್ಪೆರಿಮೆಂಟಲ್ ಟೂರ್ನಮೆಂಟ್ ಸರಿ ವಿಡಿಯೋ ಮುಗಿಸೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಂತ ಕಮೆಂಟ್ ಮಾಡಿ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾಡಬೇಡಿ ದಿಸ್ ಇಸ್ ಅಕ್ರಮ ಕಸನಿಂಗ್ ಆಫ್ ಯು ಆಲ್ ಟೇಕ್ ಕೇರ್ ಹೋಗ್ಬಿಡ್ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಜವಾಗ್ಲೂ ನಿಜ ಗುರು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋತೀನಿ ನಿಜವಾಗ್ಲೂ ನಿಜ ಗುರು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋ ಯೂಟ್ಯೂಬ್ ಚಾನಲ್ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋ ಯೂಟ್ಯೂಬ್ ಚಾನಲ್ ಥೋ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಕವಿರುವುದು ರೆಕಾರ್ಡ್ ಮಾಡಕ್ ಹೋಗಿ ಯಾವಾಗ್ಲೂ ತೋದಲ್ಲೂ ತಿರುವುದು ಫಾರ್ ಎಕ್ಸಾಂಪಲ್ ಮೈ ಟಿಪ್ಸ್ ಟಿವಿ ಲೇ ಸುಬ್ಬ ಗುಬ್ಬ ಮುಚ್ಚು ಬಾಯಿ ಹೌ ಟು ಇಂಪ್ರೆಸ್ ಎ ಗ್ರಿಲ್ ಆನ್ ಶಾಟ್ ಹೌ ಟು ಇಂಪ್ರೆಸ್ ಎ ಗರ್ಲ್ ಆನ್ ಶಾಟ್ ಫಸ್ಟ್ ಟೈಮ್ ಹುಡುಗಿ ಸೇ ಏಸೆ ಬಾತ್ ಕರೋ ಫಿರ್ ವೋ ಕೂದ್ಕೋ ಪಟ್ಲಾಯೇಗಿ ಪಟ್ಟಾಯೇಗಿ ನನ್ನ ಹೆಸರು ಸಕ್ಕರೆ ಪಕ್ಕ ಚೈನಮಕ್ಕೆ ಬೆಂಕಿ ಕ ಜೈ ಹಿಂದ್ ಜೈ ಕರ್ನಾಟಕ